ಐ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇನ್ಫೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ಕೊಂತಿರ್ಬೋದು ಬೋಯಾ M1 ಮೈಕ್ನ ನಾನು ಇವತ್ತು ನಿಮಗೆ ಅನ್ಬಾಕ್ಸ್ ಮಾಡಿ ತಿಳಿಸ್ತಾ ಇದ್ದೀನಿ. ಇದನ್ನ ನೀವು ಬೇಕಾದ್ರೆ ಒಳ್ಳೆ ಸೌಂಡ್ ಕ್ವಾಲಿಟಿನ ನೀವು ಕೊಡಬೇಕಂತಂದರೆ ಒಂದು ಒಳ್ಳೆ ಮೈಕ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಇದನ್ನು ಯೂಸ್ ಮಾಡ್ಕೋತಾರೆ, ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು. ಪರ್ಚೇಸ್ ಮಾಡೋದಿದ್ರೆ ನಿಮಗೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಒಬ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ಮೈಕ್ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜಲ್ಲಿ ತುಂಬಾ ಜಾಸ್ತಿ ಇತ್ತು ಪ್ರೈಸು, ಈಗ ಅವರು ಕಮ್ಮಿ ಮಾಡಿರುವಂಥದ್ದು ಅಂತಂದರೆ ಸ್ವಲ್ಪ ದಿನದಿಂದ ಕಮ್ಮಿ ಮಾಡಿದ್ದಾರೆ. ಒಂದೊಳ್ಳೆ ವಿಷಯ ಅಂತ ಹೇಳ್ಬೋದು. ಸಾಕಷ್ಟು ಜನ ಇದನ್ನು ಯೂಸ್ ಮಾಡ್ತಾರೆ ಅಂತಂದರೆ ಬೇರೆ ಯೂಟ್ಯೂಬರ್ಸ್ ಕೂಡ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ಇದನ್ನು ಯೂಸ್ ಮಾಡ್ಕೋತಾರೆ. ತುಂಬಾ ಯೂಸ್ ಇರುವಂಥದ್ದು, ಸ್ವಲ್ಪ ಜಾಸ್ತಿ ಉದ್ದನೇ ವೈರ್ ಬರುತ್ತೆ. ಇದರಲ್ಲಿ ಬೆಸ್ಟ್ ಇದೆ ಈ ಪ್ರೈಸ್ ರೇಂಜಲ್ಲಿ. ನಿಮಗೆ ಇದನ್ನು ನಿಮಗೆ ಏನೇನಿದೆ ಇದರೊಳಗೆ ಅನ್ಬಾಕ್ಸ್ ಮಾಡಿಬಿಟ್ಟು ಇದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ, ಒಡೆಯನ್ನ ಸ್ಟಾರ್ಟ್ ಮಾಡೋಣಂತೆ. ಫ್ರೆಂಡ್ಸ್, ಇವಾಗ ನೀವು ನೋಡ್ಕೊತಾ ಇರ್ಬೋದು ಬಾಕ್ಸ್ ಈ ರೀತಿ ಇರುವಂಥದ್ದು. ಇದ್ರ ಮೇಲೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಇದು ನಿಮಗೆ ಪ್ರೈಸ್ ಇದರಲ್ಲಿಲ್ಲೂ, ಇದನ್ನು ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂತಲೂ ಕೂಡ ಕೊಟ್ಟಿರುವಂಥದ್ದು. ನೀವು ನೋಡ್ಕೊತಿದ್ದೀರಾ ಇಲ್ಲಿ DSLR ಆಗಿರ್ಬೋದು, ಫೋನ್ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು. ಒಂದೊಳ್ಳೆ ವಿಷಯ ಅಂತ ಹೇಳ್ಬೋದು, ಇದರಲ್ಲಿ ಎಲ್ಲ ಸಪೋರ್ಟ್ ಇರುವಂಥದ್ದು. ಮತ್ತು ನಿಮ್ಗೆ ಇದೇನೋ ನಿಮಗೆ ಗೊತ್ತಿರ್ಬೋದು, ಇದೇನು ಶೆಲ್ತ್ ಇದು ಬಾಕ್ಸ್ ಥರ ಕಾಣಿಸ್ತಿದೆಯಲ್ಲ ಅಂತ ನೀವು ಕೇಳೋದಾದರೆ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೋತೀನಿ. ಇದು ನಿಮಗೆ ಕ್ಯಾಮ್ರಾಗೋಸ್ಕರ ಯೂಸ್ ಮಾಡೋದಾದರೆ ಶೆಲ್ ಕೂಡ ಕೊಟ್ಟಿರ್ತಾರೆ. ನೀವು ಕ್ಯಾಮ್ರಾಗೆ ಹಾಕ್ತಿಲ್ಲ ಅಂತಂದರೆ ಮಾಮೂಲಿ ನೀವು ಫೋನಿಗೆ ಹಾಕೋರು ಅಂತಂದರೆ ಯೂಸ್ ಮಾಡ್ಕೊಬೋದು ನಾರ್ಮಲಾಗಿ, ಅಂತಂದರೆ ಶೆಲ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದರಲ್ಲಿ. ಫ್ರೆಂಡ್ಸ್, ಇವಾಗ ನೀವು ನೋಡ್ಕೊಬೋದು ಇದನ್ನು ಓಪನ್ ಮಾಡೋಣಂತೆ. ಬೋಯಾ ಅವ್ರದ್ದು ಸ್ಟಿಕ್ಕರ್ ಕೊಟ್ಟಿರುವಂಥದ್ದು, ನೀವು ನೋಡ್ಕೊತಿದ್ದೀರಾ ಸ್ಟಿಕ್ಕರ್ ಕೂಡ ಈ ರೀತಿ ಇರುವಂಥದ್ದು ಸ್ಟಿಕ್ಕರು. ಅದಾದಮೇಲೆ ನಿಮಗೆ ಇಲ್ಲಿ ನೋಡ್ಕೊಳ್ಳೋದಾದರೆ ನಿಮಗೆ ವ್ಯಾರಂಟಿ ಕಾರ್ಡ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ನೀವು ನೋಡ್ತಿದ್ದೀರಾ ವ್ಯಾರಂಟಿ ಕಾರ್ಡ್ ಕೂಡ. ಅದಾದಮೇಲೆ ಇಲ್ಲಿ ನೀವು ನೋಡ್ಕೊತಿದ್ರೆ ಯೂಸರ್ ಮ್ಯಾನ್ಯಲ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ತಿದ್ದೀರಾ. ಇಲ್ಲಿ ಎಷ್ಟೊಂದಿದೆ ಅಂತ ಹೇಳ್ಬೋದು, ಯೂಸ್ ಯಾವ ರೀತಿ ಮಾಡೋದು ಅದು ಇದು ಎಲ್ಲ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಮತ್ತು ಶೆಲ್ಗಳೆಲ್ಲ ಯಾವ ರೀತಿ ಹಾಕೋದು ಅದೆಲ್ಲ ನಿಮಗೆ ಇದರಿಂದ ನೋಡ್ಬಿಟ್ಟು ನೀವು ತಿಳ್ಕೊಬೋದು. ಇದನ್ನು ಪಕ್ಕಕ್ಕೆ ಇಟ್ಟರೆ ನಿಮಗೆ ಮತ್ತೆ ಬಾಕ್ಸ್ ಒಳಗಡೆ ಏನೂ ಸಿಗೋದಿಲ್ಲ. ಇದರಲ್ಲಿ ನೀವು ಪ್ರೈಸ್ನ ನೋಡ್ಕೊಳ್ಳೋದಾದರೆ ಪ್ರೈಸ್ ನಿಮಗೆ ಅದೆಷ್ಟು ಇಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ಬೋದು. MRP ಇದೆ ಇದರಲ್ಲಿ ನಿಮ್ಗೆ ಎಷ್ಟಪ್ಪ ಅಂತಂದರೆ 1995 ರೂಪಾಯಿ ಇರುವಂಥದ್ದು. ನೀವು ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿ ನಿಮ್ಗೆ ಅವರು ಮೆನ್ಷನ್ ಮಾಡಿರುವಂಥದ್ದು ಇದರಲ್ಲಿ. ಅದಾದಮೇಲೆ ನೀವು ಮೈಕ್ ಬರಬೇಕಾಗತ್ತೆ, ಒಂದು ಒಳ್ಳೆ ಬ್ಯಾಗ್ ಇದೆ ಅಂತ ಹೇಳ್ಬೋದು. ಅಂತಂದರೆ ನಿಮಗೆ ಇದನ್ನು ಕ್ಯಾರಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಬ್ಯಾಗ್ ಕೊಟ್ಟಿರುವಂಥದ್ದು ಅಂತಂದರೆ ಸಣ್ಣದು. ಇದರಲ್ಲಿ ನೀವು ಓಪನ್ ಮಾಡಬೇಕಾಗತ್ತೆ, ಈಗ ನೋಡ್ಕೊತಿದ್ದೀರಾ ಇದನ್ನು. ಇದು ನೀವು ನೋಡಿಕೊಂಡ್ರೆ ಒಳ್ಳೆ ಮೈಕ್ ಅಂತಲೇ ಹೇಳ್ಬೋದು. ಇದು ಇಲ್ಲಿ ನೀವು ನೋಡ್ಕೊತಿದ್ದೀರಾ, ಇಲ್ಲಿ ಎಷ್ಟೊಂದು ವೈರ್ ಇರುವಂಥದ್ದು ಅಂತಂದರೆ ಜಾಸ್ತಿ ಉದ್ದ ವೈರ್ ಇದೆ ಇದರಲ್ಲಿ. ನೀವು ದೂರದಲ್ಲಿ ನಿಂತ್ಕೊಂಡು ಕೂಡ ಇದನ್ನು ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಅಂತಲೇ ನಿಮಗೆ ವಾಯ್ಸ್ ಕ್ಲಾರಿಟಿ ಕೂಡ ಸಿಗುತ್ತೆ ಇದರಲ್ಲಿ, ಕ್ವಾಲಿಟಿ ಆಗಿರ್ಬೋದು ಎಲ್ಲ ನಿಮಗೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಹಂಗಾಗಿ ಈಗ ನೀವು ನೋಡ್ಕೊಂಬೋದು, ಕ್ವಾಲಿಫೈಡ್ ಸರ್ಟಿಫಿಕೇಶನ್ ಅಂತೇನೋ ತೋರಿಸ್ತಾ ಇರುವಂಥದ್ದು ಅಂತಂದರೆ ಕೊಟ್ಟಿದ್ದಾರೆ ಕಾರ್ಡ್ನ ಕೂಡ ಸಣ್ಣದೊಂದು. ಮತ್ತು ಈ ಬ್ಯಾಗ್ ಒಳಗೆ ಏನೇನಿದೆ ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಒಂದು ಕನೆಕ್ಟ್ರನ್ನ ಕೊಡ್ತಾರೆ, ಎಕ್ಸ್ಟ್ರಾ ಕನೆಕ್ಟ್ರು. ಜೊತೆಗೆ ನಿಮಗೆ ಮೇಲೆ ನಿಮಗೆ ನಾಯ್ಸ್ ರಿಡ್ಯೂಸ್ ಆಗೋದಕ್ಕೋಸ್ಕರ ಇದನ್ನೊಂದು ಮೇಲ್ ಈ ಕೊಡ್ತಾರೆ ಅಂತ ಹೇಳ್ಬೋದು. ಅಂತಂದರೆ ಕ್ಯಾಪ್ ರೀತಿ ಇರುತ್ತೆ, ಅಂತಂದರೆ ಅದು ನಿಮ್ಮ ಒಂದು ವಾಯ್ಸ್ನ ಹೊರಗಡೆ ವಾಯ್ಸ್ನ ಅದು ರೆಡ್ಯೂಸ್ ಮಾಡಿಕೊಡುತ್ತೆ. ನೀವು ನೋಡ್ಕೊತಿರ್ಬೋದು ಕನೆಕ್ಟ್ರ್ ಒಂದು ಒಳ್ಳೆ ಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು ಇದರಲ್ಲಿ. ನಿಮಗೆ ಇದೇನಕ್ಕಪ್ಪ ಅಂತಂದರೆ ನೀವು ಈಗೇನಾದರೂ ದೊಡ್ಡ ದೊಡ್ಡ ಮೈಕ್ ಆಗಿರ್ಬೋದು ಅದೆಲ್ಲ ನೀವು ನೋಡ್ಕೊಂಡಿದ್ರೆ ಅದರಲ್ಲಿ ನಿಮಗೆ ಇದೇ ಥರ ಕನೆಕ್ಟರ್ ಇರುತ್ತೆ ಅಂತ ಹೇಳ್ಬೋದು. ಅದೇನಕ್ಕಪ್ಪ ಯೂಸ್ ಅಂತಂದರೆ ನಿಮಗೆ ಈಗ ಇದನ್ನು ಯೂಸ್ ಮಾಡಿಕೊಂಡು ನೀವು ಬೇರೆ ಕಡೆ ಏನಾದರೂ ದೊಡ್ಡ ಆಂಪ್ಲಿಫೈಯರ್ ಆಗಿರ್ಬೋದು ಅಲ್ಲಿ ನೀವು ಒಂದೊಂದು ಸತಿ ಏನಕ್ಕಾರ ಬೇಕಾಗುತ್ತೆ ಇದು. ಅಂತಂದರೆ ಇದು ಇಲ್ಲಿ ಮೈಕ್ನ ಹಾಕೊಂಡ್ಬಿಟ್ಟು ವಿಡಿಯೋ ಅಂತಂದರೆ ಈಗ ಒಂದು ಫಂಕ್ಷನ್ ಇದೆ ಅಂತಂದರೆ ಅಲ್ಲಿ ಒಬ್ಬೊಬ್ರು ಈ ರೀತಿ ಸಣ್ಣ ಮೈಕ್ ಕೂಡ ಹಾಕ್ಕೊಂಡಿರ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಅದನ್ನು ಹಾಕ್ಬಿಟ್ಟು ಇದರಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ನೀವು ನೋಡ್ಕೊತಿದ್ದೀರಲ್ಲ ಏನು ಮಾಡಬೇಕು ಅಂತಂದರೆ
ನಿಮ್ಗೆ ಇಲ್ಲಿ 3.5 ಹೆಡ್ಫೋನ್ ಜಾಕ್ ಇದೆ, ಅದ್ರ ಇದೆಯಲ್ಲ ಅದನ್ನು ನೀವು ಇಲ್ಲೊಂದು ಹೋಲ್ ಕಾಣಿಸ್ತಿದೆ, ಇದಕ್ಕೆ ನೀವು ಹಾಕ್ಬಿಟ್ಟು ನಿಮ್ಮ ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು ಅಂತಂದರೆ ಅದನ್ನು ಅದಕ್ಕೋಸ್ಕರ ಯೂಸ್ ಮಾಡ್ಬೋದು. ಇದು ದೊಡ್ಡ ದೊಡ್ಡ ಇದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಹಂಗಾಗಿ ಇದನ್ನು ಕೊಟ್ಟಿರುವಂಥದ್ದು, ಜೊತೆಗೆ ನಿಮಗೆ ಒಂದು ಎಕ್ಸ್ಟ್ರಾ ಶೆಲ್ ಕೊಡ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ಇದು ಶೆಲ್ ಯಾವುದಕ್ಕಪ್ಪ ಅಂತ ಕೊಡೋದು ಅಂತಂದರೆ ನಿಮಗೆ ಅದಕ್ಕೆ ಯೂಸ್ ಆಗಲಿ ಅಂತ, ಕ್ಯಾಮ್ರಾಗೋಸ್ಕರ ಯೂಸ್ ಆಗಲಿ ಅಂತ. ಈ ರೀತಿ ನಿಮ್ಗೆ ಇದೆಯಲ್ಲ, ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿ ನಿಮ್ಗೆ ನೋಡಿಕೊಂಡ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ, ಇಲ್ಲೂ ನಿಮಗೆ ತೋರಿಸ್ಬೋದು. ಇಲ್ಲಿ ನೀವು ನೋಡ್ಕೊತಿದ್ದೀರ, ಇಲ್ಲಿ ನೋಡ್ಕೊಬೋದು ಬೋಯಾ ಅಂತ ಅವ್ರ ಲೋಗೋ ಇರುವಂಥದ್ದು. ಜೊತೆಗೆ ನಿಮಗೆ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಕ್ಯಾಮ್ರಾಗೋಸ್ಕರ ಮತ್ತು ಒಂದು ಸ್ಲೈಡರ್ ಬಟನ್ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ತಿದ್ದೀರ. ಇಲ್ಲಿ ನೀವು ನೋಡ್ಕೊಬೋದು, ನೀವು ಈಗೇನಾದರೂ ನೀವು ಕ್ಯಾಮ್ರಾದಲ್ಲಿ ಮಾಡ್ತೀರಾ ಅಂತಂದರೆ ಕ್ಯಾಮ್ರಾಗೋಸ್ಕರ ಯೂಸ್ ಮಾಡ್ತೀರಾ, ಇದನ್ನು ಮೈಕ್ನ ಅಂತಂದರೆ ಕ್ಯಾಮ್ರಾ ಇದೆ ನಿಮ್ಮ ಮನೇಲಿ ಅಂತ ಅನ್ನೋರು ಇದನ್ನು ನೀವು ಮೇಲ್ ಸ್ಲೈಡ್ ಮಾಡಬೇಕಾಗತ್ತೆ. ಇದನ್ನು ಕೂಡ ನೀವು ಕ್ವಾಲಿಟಿ ನೋಡ್ಕೊಬೋದು, ಒಂದು ಒಳ್ಳೆ ಕ್ವಾಲಿಟಿ ಇರುವಂಥದ್ದು. ಮತ್ತು ನಿಮಗೆ ಕ್ಯಾಮ್ರಾ ಅಂತಿದೆ, ಜೊತೆಗೆ ನಿಮಗೆ ಆಫ್ ಸ್ಮಾರ್ಟ್ಫೋನ್ ಅಂತ ಇದೆ. ಸ್ಮಾರ್ಟ್ಫೋನಲ್ಲಿ ನೀವು ಯೂಸ್ ಮಾಡೋರು ಅಂತಂದರೆ ಕೆಳಗಡೆ ಸ್ಲೈಡ್ ಮಾಡಬೇಕಾಗತ್ತೆ ಅಂತಂದರೆ ಇದಕ್ಕೆ ಮಾಡಬೇಕು. ನೀವು ಕ್ಯಾಮ್ರಾಗೆ ಮಾಡ್ತೀರಾ ಅಂತಂದರೆ ಇದನ್ನು ಮೇಲ್ ಮಾಡಿದ್ರೆ ಸಾಕು, ನಿಮಗೆ ಸೌಂಡ್ ಕೂಡ ಕೇಳಿಸ್ಕೊತಿದ್ದೀರಿ ಅಂತ ಅನ್ಕೋತೀನಿ. ನೀವು ನೋಡ್ಕೊಬೋದು ಈ ರೀತಿ ಇರುವಂಥದ್ದು ಇದು. ಮತ್ತು ಇದನ್ನು ನೀವು ಈಗ ಜಾಸ್ತಿ ಉದ್ದ ಇದೆ ಅಂತ ನೀವು ಅಲ್ಲಿ ಇಲ್ಲಿ ಬಿಟ್ಬಿಟ್ಟು ಇದನ್ನು ಈ ಸ್ಕ್ರ್ಯಾಚ್ ಆ ರೀತಿ ಮಾಡ್ತೀರಾ ಅಂತ ಅವ್ರು ಇದನ್ನೂ ಕೂಡ ಕೊಟ್ಟಿದ್ದಾರೆ. ಅಂತಂದರೆ ಇಲ್ಲಿ ನಿಮಗೆ ಇದನ್ನು ನೀವು ನಿಮ್ಮ ಒಂದು ಪಾಕೆಟ್ಗೆ ಹಾಕ್ಕೊತೀರಾ ಅಂತಂದರೆ ಸೈಡಲ್ಲಿ ನೀವು ಇದನ್ನು ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಸಣ್ಣದಾಗಿ ಈ ರೀತಿ ಕೊಟ್ಟಿರುವಂಥದ್ದು. ಇದು ಒಂದರಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇದನ್ನು ನಿಮಗೆ ಬಿಚ್ ಕೂಡ ತೋರಿಸ್ಕೊಟ್ಬಿಡ್ತೀನಿ, ಇಲ್ಲಿ ನೋಡ್ಕೊಬೋದು. ನೀವು ನೋಡಿಕೊಂಡ್ರೆ ಇಲ್ಲಿ ನಿಮಗೆ ಶೆಲ್ ಹಾಕೋದಕ್ಕೆ ಕಾಣಿಸ್ತಿದೆ ಅಂತಂದರೆ ಇದನ್ನು ನೀವು ಇದನ್ನು ಕ್ಯಾಮ್ರಾ ಇದೆ ಅಂತಂದರೆ ಇದನ್ನು ಹಾಕಿ, ಇಲ್ಲ ಅಂತಂದರೆ ಬೇಕಾಗಿರಲ್ಲ, ಇದು ನಿಮಗೆ ಅವಶ್ಯಕತೆ ಇರಲ್ಲ ಅಂತ ಹೇಳ್ಬೋದು. ಕ್ಯಾಮ್ರಾ ಯೂಸ್ ಮಾಡ್ತೀರಾ ಅನ್ನೋರು ಮಾತ್ರ ಇದನ್ನು ಶೆಲ್ ಹಾಕಿ, ಕ್ಯಾಮ್ರಾಗೆ ಯೂಸ್ ಮಾಡೋರು ಅಂತಂದರೆ ಇದನ್ನು ನೀವು ಶೆಲ್ಲು ಮತ್ತೆ ಹಾಳಾದಷ್ಟು ನೀವು ಮತ್ತೆ ಯೂಸ್ ಅಂತಂದರೆ ಇದಕ್ಕೆ ಖರ್ಚು ಮಾಡಿಬಿಟ್ಟು ಮತ್ತೆ ನೀವು ಹಾಕ್ಬೇಕಾಗತ್ತೆ. ಅದೊಂದು ವಿಷಯ ಅಂತ ಹೇಳ್ಬೋದು ಕ್ಯಾಮ್ರಾ ಯೂಸರ್ಸ್ಗಷ್ಟೇ, ಇಲ್ಲ ಅಂತಂದರೆ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಮತ್ತೆ ನಿಮಗೆ ಇಲ್ಲೊಂದು ಇದನ್ನು ಕೊಟ್ಟಿರುವಂಥದ್ದನ್ನು ನೋಡ್ಕೊಬೋದು. ನಿಮ್ಮೊಂದು ಇದಕ್ಕೋಸ್ಕರ ಅಂತಂದರೆ ಇದನ್ನು ಈಗ ನೀವು ಶರ್ಟ್ಗಾಗಿರ್ಬೋದು, ಅಲ್ಲಿ ಈಗ ಮೈಕಲ್ಲಿ ಮಾತಾಡಬೇಕಂತಂದರೆ ಇಲ್ಲಿ ನೀವು ಇದನ್ನು ಅಟ್ಯಾಚ್ ಮಾಡಿಕೊಂಡು ಈ ರೀತಿ ನೀವು ನೋಡ್ಕೊಬೋದು. ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ತುಂಬಾ ಈಸಿ, ಇಲ್ಲಿ ನೋಡ್ಕೊಬೋದು. ಇಲ್ಲಿ ನಿಮಗೆ ಒಂದು ರೀತಿ ಗುರುತಿರುವಂಥದ್ದು, ಅಲ್ಲಿಗೆ ನೀವು ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ನೀವು ನೋಡ್ಕೊತಿರ್ಬೋದು. ಇಲ್ಲಿ ಈ ರೀತಿ ಹಾಕ್ಕೊಳ್ಳೋದಕ್ಕೆ ಇದನ್ನು ಕೊಟ್ಟಿರುವಂಥದ್ದು ಅಷ್ಟೇ, ಇನ್ನೇನು ಇಲ್ಲ. ನಿಮಗೆ ಇದನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಕ್ಲಿಪ್ ಕ್ವಾಲಿಟಿ ಇದೆ ಅಂತ ಹೇಳ್ಬೋದು. ಇದೊಂದು ಒಳ್ಳೆ ವೈರು ಕೂಡ ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳ್ಬೋದು, ಜಾಸ್ತಿ ನಿಮಗೆ ಉದ್ದ ಸಿಗುತ್ತೆ. ಹಂಗಾಗಿ ನೀವು ಎಲ್ಲಿ ಬೇಕಾದರೂ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊಬೋದು. ಇದನ್ನು ಯೂಸ್ ಮಾಡೋರು ಪರ್ಚೇಸ್ ಮಾಡೋದ್ರಿದ್ರೆ ಯೂಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಇದೆ ಅಂತ ಹೇಳ್ಬೋದು. ಇದನ್ನು ನಾನು ಈಗ ಎಂಡ್ ಮಾಡೋ ಈಗ ವೀಡಿಯೋದಲ್ಲಿ ನಿಮಗೆ ಇದನ್ನು ಹಾಕ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಆಡಿಯೋ ಕ್ವಾಲಿಟಿ ಕೂಡ ನಿಮಗೆ ಅದರಿಂದನೇ ಬರುತ್ತೆ ಅಂತ ಹೇಳ್ಬೋದು, ಯೂಸ್ ಆಗುತ್ತೆ ಇದು ಕೂಡ ನಿಮಗೆ. ಮತ್ತೆ ಇಲ್ಲಿ ನೋಡ್ಕೊಬೋದು ಆಡಿಯೋ ಕ್ವಾಲಿಟಿ ಕೂಡ ನಿಮಗೆ ಅದರಿಂದನೇ ಸಿಗುತ್ತೆ ಲಾಸ್ಟಲ್ಲಿ. ಈಗ ನೀವು ನೋಡ್ಕೊತಿರ್ಬೋದು ಈ ರೀತಿ ಇರುವಂಥದ್ದು. ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಕಾಣಿಸ್ತಿದೆ, ಇದು ಯೂಸ್ ಆಗೋದು ನಿಮಗೆ ನಾಯ್ಸ್ ಎಲ್ಲ ರೆಡ್ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ. ಈಗ ಇದನ್ನು ಈ ರೀತಿ ಇದನ್ನು ನೀವು ಕೂರಿಸ್ಬೇಕಾಗತ್ತೆ ಅಷ್ಟೇ, ಈ ರೀತಿ ಕೂರಿಸ್ಕೊಂಡ್ರೆ ಆಯಿತು. ಈಗ ನಿಮಗೆ ಫುಲ್ ಮೈಕ್ ರೆಡಿ ಆಗಿರುವಂಥದ್ದು ಅಂತಂದರೆ ನಿಮಗೆ ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಿಮಗೆ ಲೋಗೋ ಹಾಕಿದ್ದಾರೆ ಅಂತಂದರೆ ನಿಮಗೆ ಮೇಲೆ ಕ್ಲೀನಾಗಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇಲ್ಲಿ ನಿಮಗೆ ಲೋಗೋ ಹಾಕಿರುವಂಥದ್ದು. ಯಾವ ರೀತಿ ಅಂತಂದರೆ ನಿಮಗೆ ಇಲ್ಲಿ ಫೋನ್ಗೆ ಮತ್ತು ಇಲ್ಲಿ ನೀವು ಟ್ಯಾಬ್ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಜೊತೆಗೆ ನಿಮಗೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನಿಮಗೆ PC ಲ್ಯಾಪ್ಟಾಪ್ ಮತ್ತು ಇನ್ನೊಂದೇನು ಕ್ಯಾಮ್ರಾಗೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು. ಜೊತೆಗೆ ನಿಮಗೆ ಇಲ್ಲೊಂದು ಲಾಸ್ಟಲ್ಲೂ ಕೂಡ ಕೊಟ್ಟಿರುವಂಥದ್ದು ವೀಡಿಯೋ ಕ್ಯಾಮ್ರಾ ಎಲ್ಲ ನಿಮಗೆ ಗೊತ್ತಿರುತ್ತೋ ಅವಾಗ ಬರ್ತಿತ್ತಲ್ಲ, ಅದರದ್ದು ಕೂಡ ಲೋಗೋ ಹಾಕಿದ್ದಾರೆ, ಕಾಣಿಸ್ತಾ ಇರ್ಬೋದು ಇವಾಗ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಇದು ನಿಮಗೆ ಆ ರೀತಿ ಇರುವಂಥದ್ದು, ತುಂಬಾ ಯೂಸ್ಫುಲ್ ಆಗುತ್ತೆ. ಜೊತೆಗೆ ನಿಮಗೆ ಇದು ನೀವು ನೋಡ್ಕೊತಿದ್ದೀರಲ್ಲ ಆಡಿಯೋ ಕ್ಲಾರಿಟಿ ಏನು ಕೇಳ್ತಾ ಇದ್ದೀರಾ ಈ ಮೈಕಿಂದನೇ ಅಂತ ಹೇಳ್ಬೋದು. ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಇಷ್ಟ ಆಗಿದ್ರೆ ಕೂಡ ಈಗಲೇ ಲೈಕ್ ಮಾಡಿ. ನೀವು ಏನಾದರೂ ಪರ್ಚೇಸ್ ಮಾಡ್ಕೊಳ್ಳೋರು ಇದ್ದರೆ ಇದು ಒಳ್ಳೆ ಮೈಕ್ ಅಂತಲೇ ಹೇಳ್ಬೋದು ಇದು. ಜೊತೆಗೆ ನಿಮಗೆ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಒಬ್ಬಟ್ಟು ನೀವು ಚೆಕ್ ಮಾಡ್ಕೋಬೋದು. ಅಲ್ಲಿಂದ ವೀಡಿಯೋ ಇಷ್ಟ ಆಗಿದ್ರೆ ಕೂಡ ಈಗಲೇ ಲೈಕ್ ಮಾಡಿ, ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣಂತೆ, ಬಾಯ್.